हलो हाय फ्रेंड्स हीना क्राफ्ट्स कॉर्नर के स्वागत नानिवत्तिमगे पूजा बैग हेंगे हाकबेकंत तोरिस्तीनि नानु येलो कलर मत्ते ब्लू कलर तगोंता इदीनि नोडिद्रल्ल स्केल इंद इदरिंद अलते माड्कोळ्ळोदु टेप इंद कूड नीवु अलते माड्कोबहुदु ನಾನು ಸ್ಕೇಲಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಹಿಂಗೆ ನೋಡಿದ್ರಲ್ಲ ಹಿಂಗೆ ಫಸ್ಟು ಒಂದು ಎರಡು ಮೂರು ನಾಲ್ಕು ಐದು ಐದುವರೆ ಇಷ್ಟಿಟ್ಕೊಂಡ್ರೆ ಕರೆಕ್ಟಾಗಿ ಸರೋಗ್ತಾ ಇದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫೈವ್ ಆ್ಯಂಡ್ ಹಾಫ್ ಸ್ಕೇಲು ಈ ಥರ ಇವಾಗ ನಾವು ಕಟ್ ಮಾಡಿದ್ದೀವಲ್ಲ ಇದೇ ಅಳತೆಯಿಂದ ಟೂವೆಲ್ ಪೀಸ್ ಕಟ್ ಮಾಡ್ಕೋಬೇಕು ಮತ್ತು ರನ್ನಿಂಗ್ ವೈರು ಇದೇ ಕಲರೇ ಬ್ಲೂ ಕಲರೇ ಬೇಸ್ ಎಲ್ಲ ಇದೇ ಹಾಕ್ತಾಯಿದ್ದೀನಿ ಇವಾಗ ನೋಡಿದ್ರಲ್ಲ ಒಂದು ಪೀಸ್ ಕಟ್ ಮಾಡಿದ್ದೀವಲ್ಲ ಇದೇ ಅಳತೆಯಿಂದ ಇನ್ನು ನಾವು ಲೆವೆನ್ ಪೀಸ್ ಕಟ್ ಮಾಡ್ಕೋಬೇಕು ಏನು ನೋಡಿದ್ರಲ್ಲ ಇದೇ ಅಳತೆಯಿಂದ ಹೀಗೆಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನೆಲ್ಲ ಕಟ್ ಮಾಡಿ ತೋರಿಸ್ತೀನಿ ಹೀಗೆಲ್ಲ ನಾನು ವೈರೆಲ್ಲ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಟೂವೆಲ್ ಪೀಸ್ ಎಲ್ಲ ಕಟ್ ಮಾಡಿದ್ಮೇಲೆ ಇವಾಗ ರನ್ನಿಂಗ್ ವೈರ್ ಐತಲ್ಲ ಕವರ್ ಇಡ್ಬೇಕಲ್ಲ ಫ್ರೆಂಡ್ಸ್ ಇದೇ ವೈರ್ಗೆ ಬಂದಿರೋ ಕವರ್ ಅದನ್ನು ಸ್ವಲ್ಪ ಹಿಂಗೆ ಕಟ್ ಮಾಡ್ಕೋಬೇಕು ಬೇಕಲ್ಲ ಇವಾಗ ರನ್ನಿಂಗ್ ವೈರ್ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೋಬೇಕು ಹಿಂಗೆ ಹಿಂಗೈತಲ್ಲ ಇಷ್ಟುದ್ದ ನಮಗೆ ಬೇಕಾದಷ್ಟು ಬಿಟ್ಕೊಳ್ಳೋದು ಬಿಟ್ಟಮೇಲೆ ಇವಾಗ ಕವರ್ ಇರ್ತೈತಲ್ಲ ಈ ಕವರ್ನ ಹಿಂಗೆ ತಗೊಂಡು ಹಿಂಗೆ ಗಂಟಾಕಬೇಕು ಆವಾಗ ವೈರು ಚಿಕ್ಕನ್ನೋದು ಬೀಳಲ್ಲ ಅನ್ನಮಾತು ಮತ್ತು ರನ್ನಿಂಗ್ ವೈರ್ ಆಗೋದ್ಮೇಲೆ ಮತ್ತೆ ಕವರ್ ಬಿಚ್ಚಬೇಕು ಮತ್ತೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಮತ್ತೆ ಹಿಂಗೆ ಕಟ್ಟಬೇಕನ್ನಮಾತು ಕಟ್ಟಿಗೆಗೆ ಹಂಗೆಲ್ಲ ಸುತ್ತಬಾರ್ದು ವೈರೆಲ್ಲ ಚಿಕ್ಕ ಜಾಸ್ತಿ ಬೀಳ್ತದೆ ಎಲ್ಲೋ ಕಲರು ಆಮೇಲೆ ಹಾಕೋದು ಒಂದೇ ಕಲರ್ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಕಟ್ ಮಾಡ್ಕೊಂಡಿರೋ ವೈರ್ನ ಹಿಂಗೆ ಸರಿಯಾಗಿ ಮಡಚಿ ಇಟ್ಕೋಬೇಕು ಹಿಂಗೈತಲ್ಲ ಫ್ರೆಂಡ್ಸ್ ಇವಾಗ ರನ್ನಿಂಗ್ ವೈರ್ ತಗೋಬೇಕು ಇವಾಗ ಈ ವೈರ್ ಕಟ್ ಮಾಡ್ಕೊಂಡಿರೋ ವೈರ್ ಐತಲ್ಲ ಅದನ್ನು ಹಿಂಗೆ ಸರಿಯಾಗಿ ಹಿಂಗೆ ಮಡಚಿಟ್ಕೋಬೇಕು ಇವಾಗ ಈ ರನ್ನಿಂಗ್ ವೈರ್ ಐತಲ್ಲ ಫ್ರೆಂಡ್ಸ್ ರನ್ನಿಂಗ್ ವೈರು ಇದ್ರ ಸರಿಯಾಗಿ ಅಳತೆ ಹಿಂಗೆ ಮಾಡ್ಕೋಬೇಕು ನೋಡಿದ್ರಲ್ಲ ಇಲ್ಲಿಗೆ ಫೋಲ್ಡ್ ಮಾಡಿ ಹಿಂಗೆ ಮಡಚಿಟ್ಕೊಂಡು ಈ ಪೀಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಪೀಸ್ಗೆ ಈ ರನ್ನಿಂಗ್ ವೈರು ಹಿಂಗೆ ಹಾಕಬೇಕು ಆಮೇಲೆ ಈ ವೈರು ಹಿಂಗೆ ಮೇಲಿಟ್ಟು ಈ ವೈರು ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸ್ಬೇಕು ಇವಾಗ ಟೈಟಾಗಿ ಹಿಂಗೆ ಎಳಿಬೇಕು ಇವಾಗ ಈ ವೈರು ಈ ವೈರು ಹಿಂಗೆ ಚೆಕ್ ಮಾಡ್ಕೋಬೇಕು ಒಂದ್ಸರಿ ಹೆಚ್ಚು ಕಮ್ಮಿ ಬರ್ತಾವ ಮತ್ತು ನೋಡಿರಲ್ಲ ಎಷ್ಟು ಹೆಚ್ಚೈತಿ ಈ ವೈರು ಹಿಂಗೆ ಹೆಚ್ಚಿರೋ ವೈರ್ನ ಸ್ವಲ್ಪ ಹಿಂಗೆ ಜರಿಸಿ ಹಿಂಗೆ ಮೇಲಕ್ಕೆ ಹಿಂಗೆ ಎಳಿಬೇಕು ನೋಡಿದ್ರಲ್ಲ ಇವಾಗ ಸರಿಯಾಗೈತೆ ನೋಡಿದ್ರಲ್ಲ ರನ್ನಿಂಗ್ ವೈರು ಹಿಂಗೆ ರೈಟ್ ಸೈಡ್ ಇರಬೇಕು ಮತ್ತು ಇನ್ನೊಂದು ವೈರು ಹಿಂಗೆ ಮಡಚಿಟ್ಕೋಬೇಕು ಇವಾಗ ಮತ್ತು ಈ ರನ್ನಿಂಗ್ ವೈರ್ಗೆ ರೈಟ್ ಸೈಡ್ ಐತಲ್ಲ ಈ ರನ್ನಿಂಗ್ ವೈರು ಈ ರನ್ನಿಂಗ್ ವೈರೇ ರನ್ನಿಂಗ್ ವೈರ್ಗೆ ನಾವೆಲ್ಲ ಕಟ್ ಮಾಡ್ಕೊಂಡಿರೋ ಪೀಸ್ಗಳೆಲ್ಲ ಜಾಯಿಂಟ್ ಮಾಡಬೇಕು ಫಸ್ಟ್ ರನ್ನಿಂಗ್ ವೈರಿಂಗ್ ಮಡಚಿ ಈ ವೈರು ಇದ್ರ ಮೇಲೆ ಹಿಂಗೆ ಹಾಕಿ ರನ್ನಿಂಗ್ ವೈರಿಂಗ್ ಮೇಲೆ ಇಡಬೇಕು ಆಮೇಲೆ ಈ ವೈರ್ ಇರ್ತೈತಲ್ಲ ಈ ಲೂಪಲ್ಲಿ ಹಿಂಗೆ ತೋರಿಸಿ ಹಿಂಗೆ ಟೈಟಾಗಿ ಎಳಿಬೇಕು ಹಿಂಗೆ ಬಾಕ್ಸ್ ನಾಟ್ ಹಾಕೋಬೇಕು ನೋಡಿರಲ್ಲ ಹಿಂಗೆ ನಾರ್ಮಲ್ ನಾಟ್ ಹಾಕೋಂತ ಇವಾಗ ಈ ವೈರ್ ಕೂಡ ಹಿಂಗೆ ಒಂದ್ಸರಿ ಅಪ್ ಆ್ಯಂಡ್ ಡೌನ್ ಹಿಂಗೆ ಚೆಕ್ ಮಾಡ್ಕೋಬೇಕು ಒಂದ್ಸರಿ ನೋಡಿದ್ರಲ್ಲ ಹಿಂಗೆ ಹೆಚ್ಚು ಕಮ್ಮಿ ಇದ್ರೆ ಇವಾಗ ಸರ್ ಮಾಡ್ಕೋಬೇಕು ಇದೇ ಥರ ಎಲ್ಲ ಎಲ್ಲ ಕಟ್ ಮಾಡ್ಕೊಂಡಿರೋ ವೈರ್ಗಳೆಲ್ಲ ಜಾಯಿಂಟ್ ಮಾಡಬೇಕು ನೋಡಿದ್ರಲ್ಲ ಮತ್ತೆ ರನ್ನಿಂಗ್ ವೈರ್ ಮಾಡಿಸಿ ಈ ವೈರ್ ಇದ್ರ ಮೇಲೆ ಹಿಂಗೆ ಹಾಕಿ ಮತ್ತೆ ರನ್ನಿಂಗ್ ವೈರಿಂಗ್ ಮೇಲೆ ಇಡಬೇಕು ಆಮೇಲೆ ವೈರ್ ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸಿ ಹಿಂಗೆ ನಾಟು ಟೈಟಾಗಿ ಹಿಂಗೆ ಎಳಿಬೇಕು
ಮತ್ತಿದೆ ಥರ ಹಿಂಗೆ ವೈರ್ನ ನೋಡ್ಕೋಬೇಕು ಅನ್ಸರೆ ನೋಡಿದ್ರಲ್ಲ ಸ್ವಲ್ಪ ಹೆಚ್ಚಾಯಿತು ವೈರು ಹೆಚ್ಚಿರೋ ವೈರು ಹಿಂಗೆ ಸ್ವಲ್ಪ ಮೇಲಕ್ಕೆ ಜರಿಸಿ ಈ ಕಡೆ ಹಿಂಗೆ ಎಳಿಬೇಕು ಅನ್ನಮಾತು ಇವಾಗ ಹಿಂಗೆ ನೋಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಒಂದು ಕಡೆ ಹೆಚ್ಚು ಕಮ್ಮಿ ಬರ್ತಾವ ಅನ್ನಮಾತು ಬ್ಯಾಗ್ ಹೈಟ್ ಹಾಕೋವರೆಗೆ ಇವಾಗ ಹಾಕ್ಕೊಂತ ಹೋಗ್ತೀವಲ್ಲ ಫ್ರೆಂಡ್ಸ್ ಆವಾಗ ಒಂದು ಕಡೆ ಹೆಚ್ಚು ಒಂದು ಕಡೆ ಕಮ್ಮಿ ಬರ್ತಾವ ವೈರು ಇವಾಗ ನಾವು ಕರೆಕ್ಟಾಗಿ ಸರ್ ಮಾಡ್ಕೊಂಡ್ರೆ ಹಂಗೇನು ಬರಲ್ಲ ಕರೆಕ್ಟಾಗಿ ಸರ್ ಹೋಗ್ತೈತೆ ಇದೇ ಥರ ಎಲ್ಲ ವೈರ್ಗಳೆಲ್ಲ ಜಾಯಿಂಟ್ ಮಾಡ್ಕೊಂತ ಹೋಗಬೇಕು ನೋಡಿದ್ರಲ್ಲ ಮತ್ತೆ ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ವೈರಿಂಗ್ ಹಾಕಿ ಮತ್ತೆ ಹಿಂಗೆ ಮೇಲಿಟ್ಟು ಹಿಂಗೆ ಬಾಕ್ಸ್ ನಾಟ್ ಹಾಕೊಂತ ಹೋಗ್ಬೇಕು ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವೈರು ಕರೆಕ್ಟಾಗೈತೆ ಇದೇ ಥರ ಮಿಕ್ಕಿದ ವೈರ್ಗಳೆಲ್ಲ ಹಿಂಗೆ ಜಾಯಿಂಟ್ ಮಾಡ್ಕೊಂತ ಹೋಗ್ಬೇಕು ನಾನೆಲ್ಲ ಪೂರ್ತಿಯಾಗಿ ಜಾಯಿಂಟ್ ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ಹಿಂಗೆ 12 ಪೀಸ್ ಎಲ್ಲ ಹಿಂಗೆ ಜಾಯಿಂಟ್ ಮಾಡಿದ್ದೀವಲ್ಲ ಈ ಥರ ಜಾಯಿಂಟ್ ಮಾಡಿದ್ಮೇಲೆ 1 2 3 4 5 6 7 8 9 10 11 12 ಪೀಸ್ ಎಲ್ಲ ಕಟ್ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಇವಾಗ ಇಲ್ಲ ಐತಲ್ಲ ಈ ವೈರು ಲೆಫ್ಟ್ ಸೈಡ್ ಇರೋ ವೈರು ಅದರ ಸರಿಯಾಗಿ ಹಿಂಗೆ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು ಇವಾಗ ಮತ್ತೆ ರನ್ನಿಂಗ್ ವೈರ್ ತಗೋಬೇಕು ಫ್ರೆಂಡ್ಸ್ ತಗೊಂಡು ಇಲ್ಲ ಐತಲ್ಲ ಈ ವೈರು ಈ ವೈರ ಈ ವೈರಾಗಲಿ ಯಾವುದಾದ್ರೂ ಅಳತೆ ಮಾಡ್ಕೋಬೋದು ಹಿಂಗೆ ರನ್ನಿಂಗ್ ವೈರ್ನ ಹಿಂಗಿರ್ತೈತಲ್ಲ ಹಿಂಗೆ ನೋಡಿದ್ದೀವಲ್ಲ ಇವಾಗ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೋಬೇಕು ರನ್ನಿಂಗ್ ವೈರು ಕೆಳಗಡೆ ಇರಬೇಕು ಫಸ್ಟ್ ಪೀಸ್ ಐತಲ್ಲ ಫಸ್ಟ್ ನಾಟಲ್ಲಿ ಹಿಂಗೆ ವೈರ್ ಐತಲ್ಲ ಆ ವೈರು ಹಿಂಗೆ ಸುತ್ತಬೇಕು ರನ್ನಿಂಗ್ ವೈರಿಂಗ್ ಮೇಲಿಟ್ಟು ಈ ವೈರು ಈ ಲೂಪಿಂದ ಹಿಂಗೆ ತೋರಿಸ್ಬೇಕು ಇವಾಗ ಟೈಟಾಗಿ ಹಿಂಗೆ ಎಳಿಬೇಕು ನೋಡಿದ್ರಲ್ಲ ಇದೇ ಥರ ರನ್ನಿಂಗ್ ವೈರ್ ಯೂಸ್ ಮಾಡಿ ಮತ್ತೆ ಇಲ್ಲಿವರೆಗೆ ಹಾಕಿ ರನ್ನಿಂಗ್ ವೈರಿಂಗೆ ಕಟ್ ಮಾಡಬೇಕು ರನ್ನಿಂಗ್ ವೈರಿಂಗ್ ಮಾಡಿಸಿ ಹಿಂಗೆ ಸುತ್ತಿ ನೋಡಿದ್ರಲ್ಲ ತುಂಬ ಈಸಿ ಜಾಯಿಂಟ್ ಮಾಡೋದು ಹಿಂಗೆ ಜಾಯಿಂಟ್ ಮಾಡ್ಕೊಂತ ಹೋಗ್ಬೇಕು ಟೂ ಲೈನ್ಸ್ ಹಿಂಗೆ ಪೂರ್ತಿಯಾಗಿ ಹಾಕಿದ್ದೀವಲ್ಲ ಇವಾಗ ಇವೆರಡು ಕಲ್ತು ಹಿಂಗೆ ಗಂಟು ಹಾಕಬೇಕು ಯಾಕಂದರೆ 12 ನಾಟ್ಸ್ ಬರಬೇಕಲ್ಲ ಇದು ಮಧ್ಯದಾಗಿರೋ ಲೈನ್ ಅನ್ನಮಾತು ಇವಾಗ ಮೇಲೆ 5 ಲೈನ್ಸ್ ಹಾಕಬೇಕು ಕೆಳಗಡೆ ಕೂಡ 5 ಲೈನ್ಸ್ ಹಾಕಬೇಕು ಇವು ಟೂ ಲೈನ್ಸ್ ಸೇರಿ ಟೋಟಲು 12 ಲೈನ್ಸ್ ಅನ್ನಮಾತು ಇವಾಗ ಮತ್ತೆ ಇವಾಗ ಮೇಲೆ ಹಾಕಬೇಕು ರನ್ನಿಂಗ್ ವೈರ್ ತಗೊಂಡು ಗೈತಲ್ಲ ಫ್ರೆಂಡ್ಸ್ ಈ ವೈರಿಂಗ್ ಹಿಡ್ಕೊಂಡು ನೋಡಿದ್ರಲ್ಲ ರನ್ನಿಂಗ್ ವೈರು ಹಿಂಗೆ ತಗೊಂಡು ಹಿಂಗೆ ಫೋಲ್ಡ್ ಮಾಡಿ ಈ ವೈರಿಂಗ್ ಇಟ್ಟು ಈ ರನ್ನಿಂಗ್ ವೈರು ಹಿಂಗೆ ಹಾಕಬೇಕು ಆಮೇಲೆ ಈ ವೈರಿಂಗ್ ಇಟ್ಟು ಈ ಥರ ಮತ್ತೆ ಜಾಯಿಂಟ್ ಮಾಡ್ಕೊಂತ ಹೋಗ್ಬೇಕು ನೋಡಿದ್ರಲ್ಲ ಇದು ಸೆಕೆಂಡ್ ಲೈನ್ ಥರ್ಡ್ ಲೈನು ಇದೇ ಥರ ಮೇಲೆ ಕೆಳಗಡೆ ಹಾಕೊಂತ ಹೋಗ್ಬೇಕು ಟೋಟಲು 12 ಲೈನ್ಸ್ ಅನ್ನಮಾತು ಮಧ್ಯದಲ್ಲಿ 2 ಲೈನ್ಸು ಮತ್ತು ಮೇಲೆ 5 ಲೈನ್ಸು ಕೆಳಗಡೆ 5 ಲೈನ್ಸು ಟೋಟಲ್ ಎಲ್ಲ 12 ಲೈನ್ಸ್ ಬರಬೇಕನ್ನಮಾತು ನೋಡಿದ್ರಲ್ಲ ಇದೇ ಥರ ಇಲ್ಲಿವರೆಗೂ ಹಾಕಿ ರನ್ನಿಂಗ್ ವೈರ್ ಮತ್ತು ಈ ವೈರನ್ನಾಗಲಿ ಈ ವೈರಿಂದಾಗಲಿ ಹಿಂಗೆ ಅಳತೆ ಮಾಡ್ಕೊಂಡು ಕಟ್ ಮಾಡಬೇಕು ಸೇಮ್ ಇದೇ ಥರ ಒಂದು ಕಡೆಯೆಲ್ಲ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಇಲ್ಲಿ ಮಧ್ಯದಲ್ಲಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಲೈನ್ ಅಲ್ಲ ನೋಡಿದ್ರಲ್ಲ ಹಿಂಗೆ ಮೇಲೆ ಹಿಂಗೆ 5 ಲೈನ್ಸ್ ಹಾಕಿದ್ದೀವಲ್ಲ ಮತ್ತೆ ಹಿಂಗೆ ತಿರುಗಿಸಿ ಇವಾಗ ಈ ಕಡೆ ಕೂಡ 5 ಲೈನ್ಸ್ ಹಾಕಬೇಕು ಸೇಮ್ ಅದೇ ಥರ ತೋರಿಸಿದ್ನಲ್ಲ ಸೇಮ್ ಅದೇ ಥರನೇ ಈ ಕಡೆ ಕೂಡ ನಾವು ಇವಾಗ ಹಾಕಬೇಕು ನೋಡಿದ್ರಲ್ಲ ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ವೈರ್ ಐತಲ್ಲ ಈ ವೈರಿಂಗ್ ಸುತ್ತಬೇಕು ಆಮೇಲೆ ಈ ರನ್ನಿಂಗ್ ವೈರು ಹಿಂಗೆ ಮೇಲಕ್ಕಿಟ್ಟು ಈ ಲೂಪಿಂದ ಹಿಂಗೆ ತೋರಿಸ್ಬೇಕು ಹಿಂಗೆ ಟೈಟಾಗಿ ಹಿಂಗೆ ಎಳಿಬೇಕನ್ನಮಾತು ಅಷ್ಟೇ ನೋಡಿದ್ರಲ್ಲ ಇದೇ ಥರ ಸೇಮ್ ರನ್ನಿಂಗ್ ವೈರ್ ಮಾಡಿಸಿ ಈ ವೈರಿಂಗೆ ಸುತ್ತಿ ಮತ್ತು ಈ ವೈರಿಂಗ್ ಮೇಲಿಟ್ಟು ರನ್ನಿಂಗ್ ವೈರು ಈ ಲೂಪಿಂದ ಹಿಂಗೆ ತೋರಿಸ್ಬೇಕು ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಕಡೆ ಕೂಡ 5 ಲೈನ್ಸ್ ಹಾಕಿ ಟೋಟಲ್ ಎಲ್ಲ 12 ಲೈನ್ಸ್ ಬರಬೇಕನ್ನಮಾತು ಬೇಸ್ ಎಲ್ಲ
ನಾನು ಈ ಕಡೆಗೂ ಎಲ್ಲ ಪೂರ್ತಿಗೆ ಹಾಕಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ನಾನು ಬೇಸ್ ಎಲ್ಲ ಪೂರ್ತಿಗೆ ಆಗೋಯ್ತು. ನೋಡಿದ್ರಲ್ಲ ಸ್ಕ್ವೇರ್ ಶೇಪ್ ಬಂದೈತೆ. ಇಲ್ಲಿ ನೋಡಿದ್ರಲ್ಲ ಮಧ್ಯದಲ್ಲಿ ಟೂ ಲೈನ್ಸ್ ಹಾಕಿ ಹಿಂಗೆ ನೋಡಿದ್ರಲ್ಲ ಇಲ್ಲಿ ಗಂಟೆ ಹಾಕಿದ್ವಲ್ಲ, ಇಲ್ಲಿ ಮೇಲೆ ಫೈವ್ ಲೈನ್ಸ್ ಹಾಕಿದ್ದೀವಿ, ಕೆಳಗಡೆ ಕೂಡ ಫೈವ್ ಲೈನ್ಸು, ಟೋಟಲು ಟ್ವೆಲ್ ಲೈನ್ಸ್. ನೋಡಿದ್ರಲ್ಲ ಸ್ಕ್ವೇರ್ ಶೇಪ್ ಬಂದೈತೆ. ಇವಾಗ ಇವು ಬಿಚ್ಚಿಬಿಡ್ಬೇಕು, ಹಿಂಗೆ ಗಂಟು ಬಿಚ್ಚಿ ಇವಾಗ ರನ್ನಿಂಗ್ ವೇರ್ ತಗೋಬೇಕು. ಇನ್ನೊಂದು ಕಲರು, ನೀವು ಒಂದೇ ಕಲರ್ ಇಷ್ಟ ಆದರೆ ಒಂದೇ ಕಲರ್ ಕೂಡ ಹಾಕ್ಕೋಬೋದು. ನೋಡಿದ್ರಲ್ಲ ಈ ಬ್ಲೂ ಕಲರ್ ಬಂದು ಎಲ್ಲ ಆಗೋಗೈತೆ ಒಂದು ರೋಲು. ಇದು ಸ್ವಲ್ಪ ಹ್ಯಾಂಡಲ್ ಮಾತ್ರ ಉಳ್ದೇ ತನ್ನ ಮಾತು, ಇದಿಷ್ಟೇ ಮಿಗ್ಲೈತೆ. ನೋಡಿದ್ರಲ್ಲ ಹ್ಯಾಂಡಲ್ಗೆ ಕರೆಕ್ಟಾಗಿ ಸರೋಗ್ತೈತೆ. ಇದಕ್ಕೆ ಬಂದು ಒಂದು ರೋಲ್ ಒಂದೇ ಆಗ್ತೈತೆ ಫ್ರೆಂಡ್ಸ್. ಈ ಕಲರ್ ಬಂದುಬಿಟ್ಟು ಇನ್ನೊಂದು ಕಲರ್ ಬಂದು ಸ್ವಲ್ಪ ವೈರ್ ಇದ್ದರೆ ಸಾಕು. ಇವಾಗ ನಾನು ಯೆಲ್ಲೋ ಕಲರ್ ತಗೊತಾ ಇದ್ದೀನಿ. ಈ ಥರ ನಾವೆಲ್ಲ ಬೇಸ್ ಪೂರ್ತಿಯಾಗಿ ಆಗೋದ್ಮೇಲೆ ಇವಾಗ ನೋಡಿದ್ರಲ್ಲ ಎಲ್ಲಿಂದಾದರೂ ಒಂದು ಹತ್ರ ಫಸ್ಟು ಇಲ್ಲಿ ಮೂಲೆ ಹತ್ರ ಫಸ್ಟು ಇಲ್ಲಿ ಹಿಂಗೆ ಐತಲ್ಲ ಫ್ರೆಂಡ್ಸ್, ಇವಾಗ ಈ ವೈರ್ ಆದರೂ ಈ ವೈರ್ ಆದರೂ ತಗೋಬೋದು. ನೋಡಿದ್ರಲ್ಲ ಹಿಂಗೆ ರನ್ನಿಂಗ್ ವೈರ್ ತಗೋಬೇಕು. ರನ್ನಿಂಗ್ ವೈರ್ ತಗೊಂಡು ಈ ವೈರ್ ಸರಿಯಾಗಿ ಹಿಂಗೆ ಹಿಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ರನ್ನಿಂಗ್ ವೈರ್ನ ಹಿಂಗೆ ಇಲ್ಲಿ ನೋಡಿದೀವಲ್ಲ ಈ ಥರ ಅಳತೆ ಹಿಂಗೆ ಮಡಚಿ ರನ್ನಿಂಗ್ ವೈರ್ ಕೆಳಗಡೆ ಇರಬೇಕು. ನೋಡಿದ್ರಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಐತಲ್ಲ ವೈರು, ಈ ವೈರ್ ಹಿಂಗೆ ಸುತ್ತಿ ರನ್ನಿಂಗ್ ವೈರಿಂಗ್ ಮೇಲಿಟ್ಟು ಈ ವೈರ್ ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸ್ಬೇಕು. ಹಿಂಗೆ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಈ ಥರ ಹಿಂಗೆ ಫೋರ್ ನಾಟ್ಸ್ ಹಾಕಬೇಕು. ಇವಾಗ ನೋಡಿದ್ರಲ್ಲ ಟೂ ನಾಟು, ಇದು ತ್ರೀ, ನೋಡಿದ್ರಲ್ಲ ಹಿಂಗೆ ರನ್ನಿಂಗ್ ವೈರ್ ಮಾಡಿಸಿ ಈ ವೈರಿಂಗ್ ಸುತ್ತಬೇಕು. ಆಮೇಲೆ ರನ್ನಿಂಗ್ ವೈರಿಂಗ್ ಮೇಲಿಟ್ಟು ಈ ವೈರು ಇದ್ರ ಒಳಗಡೆಯಿಂದ ತೋರಿಸ್ಬೇಕಷ್ಟೇ. ಇವಾಗ ನಾಟ್ ಟೈಟಾಗಿ ಹಿಂಗೆ ಎಳ್ಕೋಬೇಕು. ಅರ್ಥ ಆಯ್ತಲ್ಲ? ಇವಾಗ ಹಿಂಗೆ ಫೋರ್ ನಾಟ್ಸ್ ಹಿಂಗೆ ಹಾಕಿದ್ದೀವಲ್ಲ, ಹಾಕಿದ್ಮೇಲೆ ಈ ರನ್ನಿಂಗ್ ವೈರ್ ಕಟ್ ಮಾಡಬೇಕು. ಅವಾಗ ಈ ವೈರ್ ಆಯ್ತಲ್ಲ ಫ್ರೆಂಡ್ಸ್, ಈ ವೈರ್ ಅಳತೆಯಿಂದ ಹಿಂಗೆ ಕಟ್ ಮಾಡಬೇಕು ಹಿಂಗೆ. ಮತ್ತಿವಾಗ ಮತ್ತೆ ಫೋರ್ ನಾಟ್ಸ್ಗೆ ಮತ್ತೆ ರನ್ನಿಂಗ್ ವೈರ್ ಹಾಕಬೇಕು. ಅವಾಗ ಈ ವೈರ್ ಆಯ್ತಲ್ಲ ಫ್ರೆಂಡ್ಸ್, ಈ ವೈರ್ ಆದರೂ ತಗೋಬೋದು, ಈ ವೈರ್ ಆದರೂ ಕೂಡ ತಗೋಬೋದು. ನೋಡಿದ್ರಲ್ಲ ಹಿಂಗೆ ಹಿಂಗೆ ಅಳತೆ ಮಾಡಿ ರನ್ನಿಂಗ್ ವೈರ್ ಮಾಡಿಸ್ಬೇಕು. ಮಡಚಿಟ್ಟು ಈ ವೈರು ಹಿಂಗೆ ಸುತ್ತಬೇಕು. ಮತ್ತು ರನ್ನಿಂಗ್ ವೈರಿಂಗ್ ಮೇಲಿಟ್ಟು ಈ ವೈರ್ ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸಿ ಹಿಂಗೆ ಟೈಟಾಗಿ ಎಳಿಬೇಕು. ಹಿಂಗೆ ಫೋರ್ ಫೋರ್ ನಾಟ್ಸ್ಗೆ ರನ್ನಿಂಗ್ ವೈರು ಹಾಕ್ಕೊಂತ ಕಟ್ ಮಾಡ್ಕೊತ ಹೋಗಬೇಕು. ಇಲ್ಲಿ ನಾನು ಫಸ್ಟ್ ಕಾರ್ನರ್ ತಲೆ ತೋರಿಸ್ತೀನಿ, ಇನ್ನು ತ್ರೀ ಕಾರ್ನರ್ ಇರ್ತಾವಲ್ಲ ಅಲ್ಲೆಲ್ಲ ಜಾಯಿಂಟ್ ಮಾಡಿರಿ. ನೋಡ್ರಲ್ಲ ಇದು ಸೆಕೆಂಡ್ ನಾಟು, ಮತ್ತು ಥರ್ಡ್ ನಾಟು. ಇವಾಗ ಫೋರ್ತ್ ನಾಟ್. ನೋಡಿದ್ರಲ್ಲ ಇಲ್ಲಿ ಕೂಡ ಫೋರ್ ನಾಟ್ ಜಾಯಿಂಟ್ ಮಾಡಿದ್ದೀವಲ್ಲ. ಇವಾಗ ಈ ರನ್ನಿಂಗ್ ವೈರು ಇದರ ಅಳತೆಯಿಂದ ಹಿಂಗೆ ಕಟ್ ಮಾಡಬೇಕು. ಹಿಂಗೆ ಕಟ್ ಮಾಡಿ ಮತ್ತಿಲ್ಲಿ ಕೂಡ ಇನ್ನೊಂದು ನಾಟ್ ತಗೋಬೇಕು. ನೋಡಿದ್ರಲ್ಲ ಹಿಂಗೆ ಟ್ವೆಲ್ ನಾಟ್ಸ್ ಅಲ್ಲ, ಫೋರ್ ಫೋರ್ ಫಾರ್ವರ್ಡ್ ಫೋರ್ ಫೋರ್ ನಾಟ್ಸ್ ಹಿಂಗೆ ತಗೊಂಡು ಬಿಡಿ ಬಿಡಿಯಾಗಿ ಹಿಂಗೆ ನಾಟ್ ಹಾಕೋಂತ ಬರಬೇಕು. ಹಿಂಗೆ ರನ್ನಿಂಗ್ ವೈರ್ ಮೇಲಿಟ್ಟು ಇವಾಗ ಹಿಂಗೆ ಟೈಟಾಗಿ ಹಿಂಗೆ ಎಳ್ಕೊಂತ ಬರಬೇಕಷ್ಟೇ. ತುಂಬ ಈಸಿ ಅಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಹಿಂಗೆ
ಇವಾಗ ಈ ರನ್ನಿಂಗ್ ವೈರು ಹಿಂಗೆ ಕಟ್ ಮಾಡಿಬಿಡಬೇಕು ಅಷ್ಟೇ ಇವಾಗ ಹಿಂಗೆ ಆಗೈತಲ್ಲ ನಾನು ಒಂದು ಸೈಡಿಂಗೆ ತೋರಿಸಿದ್ದೀನಲ್ಲ ಫ್ರೆಂಡ್ಸ್ ಇನ್ನು ತ್ರೀ ಸೈಡ್ ಕೂಡ ಹಾಕಬೇಕು ಹಿಂಗೆ ಇದೇ ಥರನೇ ಸೇಮು ನೋಡಿದ್ರಲ್ಲ ಸ್ಕ್ವೇರ್ ಶೇಪಲ್ಲ ಫೋರ್ ಸೈಡ್ ಬರ್ತೈತೆ ಇಲ್ಲಿ ಒಂದು ಸೈಡ್ ಮಾತ್ರ ಹಿಂಗೆ ಹಾಕ್ಬೇಕು ಹಾಕಿದೀವಲ್ಲ ಮತ್ತೆ ತ್ರೀ ಸೈಡ್ ಈ ಕಡೆ ಈ ಕಡೆ ಈ ಕಡೆ ಇನ್ನು ತ್ರೀ ಸೈಡ್ ಕೂಡ ಇದೇ ಥರ ಹಾಕ್ಬೇಕು ಸೇಮು ನಾನು ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿರಿ ಇವಾಗಿಲ್ಲಿ ಟ್ವೆಲ್ ನಾಟ್ಸ್ ಹತ್ರ ಫೋರ್ ಫೋರ್ ಹಿಂಗೆ ಹಾಕಂತ ಬಂದಿದ್ದೀವಲ್ಲ ಫೋರ್ ನಾಟ್ಸ್ ತ್ರೀ ನಾಟ್ಸ್ ಬಂದಿದ್ದಾವೆ ಫೋರ್ ಫೋರು ಮತ್ತಿವಾಗ ಇಲ್ಲಿ ಐತಲ್ಲ ಬ್ಲೂ ಕಲರು ಇಲ್ಲಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಇವಾಗ ಈ ವೈರ್ ಐತಲ್ಲ ಈ ವೈರಿಂಗ್ ಅಳತೆ ತಗೊಂಡು ರನ್ನಿಂಗ್ ವೈರಿಂಗ್ ಮಾಡಿಸಿ ಆಮೇಲೆ ಈ ಬ್ಲೂ ಕಲರ್ ಐತಲ್ಲ ಸ್ಟಾರ್ಟಿಂಗ್ ಹತ್ರ ಆಮೇಲೆ ಈ ರನ್ನಿಂಗ್ ವೈರ್ ಮಾಡಿ ಮೇಲಕ್ಕಿಟ್ಟು ಆಮೇಲೆ ಹಿಂಗೆ ಟೈಟಾಗಿ ಹಿಂಗೆ ಎಳಿಬೇಕಷ್ಟೇ ನೋಡಿರಲ್ಲ ಅರ್ಥ ಆಯ್ತಲ್ಲ ಇನ್ನು ತ್ರೀ ನಾಟ್ ಹಾಕಿ ಇದೇ ಥರ ಇನ್ನು ತ್ರೀ ಸೈಡ್ ಕೂಡ ಇದೇ ಥರ ಹಾಕಬೇಕು ನೋಡಿದ್ರಲ್ಲ ಹಿಂಗೆ ಫೋರ್ ನಾಟ್ಸ್ ಆಗೋದ್ಮೇಲೆ ಮತ್ತೆ ರನ್ನಿಂಗ್ ವೈರ್ನ ಹಿಂಗೆ ಕಟ್ ಮಾಡಬೇಕು ಇದೇ ಥರ ಬಿಡಿ ಬಿಡಿಯಾಗಿ ಫೋರ್ ಫೋರ್ ನಾಟ್ಸ್ ಹಿಂಗೆ ಇದು ಮಾಡಿ ಹಾಕಂತ ಬರಬೇಕು ಡಿವೈಡ್ ಮಾಡಿ ಹಿಂಗೆ ಇಲ್ಲಿ ಫೋರ್ ನಾಟ್ಸ್ ಆಗೋದ್ವಲ್ಲ ಮತ್ತೆ ಟೂ ಫೋರ್ ಇಲ್ಲಿ ಒಂದು ಮತ್ತೆ ಫೋರ್ ನಾಟ್ಸು ಮತ್ತೆ ಇಲ್ಲಿ ಫೋರ್ ನಾಟ್ಸು ಇದೇ ಥರ ಈ ಮೂಲೆಗೆ ಈ ಮೂಲೆಗೆ ಕೂಡ ಹಾಕಂತ ಬರಬೇಕು ಅವಾಗೆ ನಮಗೆ ಈ ಥರ ಶೇಪ್ ಬರ್ತೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿ ಹೆಂಗೆ ಬಂದೈತೆ ನಾವು ಪೂಜಾ ಬ್ಯಾಗ್ ಹೆಂಗೆ ಹಾಕಿದ್ದೀವಲ್ಲ ಅದೇ ಥರ ಹಿಂಗೆ ಬರ್ತೈತೆ ಅನ್ನ ಮಾತು ನೋಡಿದ್ರಲ್ಲ ಈ ಥರ ಬರಬೇಕಂದ್ರೆ ನಾವು ರನ್ನಿಂಗ್ ವೈರು ಹಿಂಗೆ ಯೂಸ್ ಮಾಡಬೇಕು ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮಗೆ ನಾನೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಾನೆಲ್ಲ ಕಡೆಯೂ ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ರನ್ನಿಂಗ್ ವೈರು ನೋಡಿದ್ರಲ್ಲ ಈ ಕಡೆ ಈ ಕಡೆ ಎಲ್ಲ ಕಡೆಯೂ ನಾನು ಜಾಯಿಂಟ್ ಮಾಡಿದ್ದೀನಿ ಇನ್ನು ರನ್ನಿಂಗ್ ವೈರ್ ಇಷ್ಟೊಂದೈತೆ ಇನ್ನು ಅವಸರ ಇಲ್ಲ ಅಂದ ಮಾತ್ರ ರನ್ನಿಂಗ್ ವೈರು ಇನ್ನು ಹ್ಯಾಂಡಲಿಂಗ್ ಮಾತ್ರನೇ ತಗೋಬೇಕಷ್ಟೇ ಇವಾಗ ಹಿಂಗೆ ಆಯ್ತಲ್ಲ ಫ್ರೆಂಡ್ಸ್ ಹಿಂಗಾದಮೇಲೆ ಇಲ್ಲಿ ನೋಡಿರಿ ಹಿಂಗೆ ಫೋರ್ ನಾಟ್ಸ್ ಇದ್ದಾವಲ್ಲ ಫೋರ್ ನಾಟ್ಸ್ ಇರೋ ಹತ್ರ ಮಧ್ಯದಲ್ಲಿರೋ ಟೂ ನಾಟ್ ಇದ್ದಾವಲ್ಲ ಅವೆರಡು ವೈರ್ಗೆ ಕಲಿತು ಒಂದು ನಾಟ್ ಹಾಕ್ಬೇಕನ್ನ ಮಾತು ಇವಾಗೆಲ್ಲ ಕ್ರಾಸ್ ಕ್ರಾಸ್ ನಾಟ್ ಬರ್ತವೆ ಇವಾಗ ಮೇಲೆ ನೋಡಿದ್ರಲ್ಲ ಈ ಥರ ಹಾಕಿದ್ಮೇಲೆ ಮತ್ತು ಈ ಕಡೊಂದು ನಾಟು ಈ ಕಡೊಂದು ನಾಟ್ ಹಾಕಬೇಕು ಹಿಂಗೆ ಹಾಕಿದ್ದೀವಲ್ಲ ಮತ್ತು ಇಲ್ಲಿ ಐತಲ್ಲ ಈ ವೈರು ಇಲ್ಲೊಂದು ನಾಟ್ ಹಾಕಬೇಕು ಇಲ್ಲಿ ಹಿಂಗೆ ಹಾಕಿದ್ಮೇಲೆ ಮತ್ತು ಮೇಲೆ ಎರಡು ಕಲಿತು ಒಂದು ನಾಟ್ ಹಾಕ್ಬೇಕು ಹಿಂಗೆ ನೋಡಿದ್ರಲ್ಲ ಈ ಥರ ಅವಾಗ ಶೇಪ್ ಅನ್ನೋದು ಈ ಥರ ಬರ್ತೈತೆ ಇವಾಗ ಮತ್ತೆ ಇಲ್ಲಿ ಫೋರ್ ನಾಟ್ಸ್ ಇದ್ದಾವಲ್ಲ ಈ ಫೋರ್ ನಾಟ್ಸಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ವೈರ್ ಬಿಟ್ಟು ಇಲ್ಲಿ ಟೂ ವೈರ್ಸ್ ಇದ್ದಾವಲ್ಲ ಮಧ್ಯದಲ್ಲಿ ಅವೆರಡು ಕಲಿತು ಹಿಂಗೆ ಒಂದು ನಾಟ್ ಹಾಕಬೇಕು ಹಾಕಿ ಇದು ಫಸ್ಟ್ ನಾಟಲ್ಲ ಮತ್ತೆ ಇಲ್ಲಿ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ನಾಟ್ ಮತ್ತೆ ಆಮೇಲೆ ಇಲ್ಲೊಂದು ನಾಟು ಇದೇ ಥರ ಸುತ್ತ ಹಾಕಂತ ಬರಬೇಕು ನೋಡಿದ್ರಲ್ಲ ಇವಾಗ ಹಿಂಗೆ ಹಾಕಿದ್ದೀವಲ್ಲ ಫ್ರೆಂಡ್ಸ್ ಅದೇ ಥರ ಇಲ್ಲಿ ಫೋರ್ ನಾಟ್ಸಿಗೆ ಮತ್ತು ಇಲ್ಲಿ ಕೂಡ ಹಂಗೆ ಹಾಕಬೇಕು ಹಾಕಿ ಇವಾಗ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ರನ್ನಿಂಗ್ ವೇರ್ ಯೆಲ್ಲೋ ಕಲರು ಇವೆರಡು ಕಲಿತು ಒಂದು ನಾಟ್ ಹಾಕಬೇಕು ಹಿಂಗೆ ಐತಲ್ಲ ಇವಾಗ ಇವೆರಡು ಕಲಿತು ಒಂದು ನಾಟ್ ಹಾಕ್ಬೇಕು ಹಿಂಗೆ ಫಸ್ಟ್ ಇಲ್ಲಿ ಮಧ್ಯದಲ್ಲಿ ಹಾಕಬೇಕು ಇದು ಹಾಕೊಂಡ್ಮೇಲೆ ಇದು ಜಾಯಿಂಟ್ ಮಾಡ್ಬೇಕನ್ನ ಮಾತು ನೋಡಿದ್ರಲ್ಲ ಇಲ್ಲಿ ಫಸ್ಟ್ ಕಾರ್ನರು ಇಲ್ಲಿ
ಇತರ ಶೇಪ್ ಬಂದೈತಲ್ಲ ಇಲ್ಲಿ 4 ನಾಟ್ಸ್ ಗೆ ಇತರ ಡೈಮಂಡ್ ಶೇಪ್ ಬಂದೈತೆ ಹಿಂಗ ಹಾಕಬೇಕು ಮತ್ತೆ ಇಲ್ಲಿ ಕೂಡ ಹಾಗೆ ಇತರ ನೋಡಿದ್ರಲ್ಲ ಈ ಕಡೆ ಕೂಡ ನಾನು ಹಾಕಿದಿನಿ ಇವಾಗ ಮತ್ತೆ ಈ ರೆಡ್ ಕಲರ್ yellow ಕಲರ್ ವೈರ್ ಇದವಲ್ಲ 4 4 ನಾಟ್ಸ್ ಗೆ ಜಾಯಿಂಟ್ ಮಾಡಿದೀವಲ್ಲ ಹಿಂಗೆ ಬಿಟ್ಟು ಅಲ್ಲಿ ಇವಾಗ ನಾವು ಜಾಯಿಂಟ್ ಮಾಡಬೇಕು ಹಿಂಗೆ ತಗೊಂಡು ಸ್ವಲ್ಪ ಚೆನ್ನಾಗಿ ಟೈಟ್ ಆಗಿ ಎಳೆದು ತಗರಿ ಇಲ್ಲಂದ್ರೆ ಲೂಸ್ ಬರ್ತಿದೆ ನೋಡ್ರಲ್ಲ ಹಿಂಗೆ ಇವಾಗ ಈ ವೈರ್ ರೈಟ್ ಸೈಡ್ ಹೋಗೋ ವೈರ್ ಹಿಂಗೆ ಹಾಕಂತ ಬರಬೇಕು ಆಮೇಲೆ ಲೆಫ್ಟ್ ಸೈಡ್ ಹೋಗೋ ವೈರ್ ಇದೆ ತರ ಹಿಂಗೆ ಮ್ಯಾಲೆ ಹಾಕಂತ ಬರಬೇಕು ಹಿಂಗೆ ತಗೊಂಡು ಹಿಂಗೆ ಇವಾಗ ಇಲ್ಲಿ ಹಿಂಗ ಹಾಕಿದೀವಲ್ಲ ಮತ್ತೆ yellow ಕಲರ್ ವೈರ್ ಈ ಕಡೆಗೆ ಹಾಕಬೇಕು ಹಂಗೆ ಲೆಫ್ಟ್ ಸೈಡ್ ಮಾಡ್ಚಿ ಈ ವೈರಿಂಗ್ ಸುತ್ತಿ ಆಮೇಲೆ ಈ ವೈರಿಂಗ್ ಮ್ಯಾಲೆ ಕಿಟ್ಟು ಇದರ ಒಳಗಡೆ ಇಂದೆಂಗೆ ತೋರಿಸಬೇಕು ಅಷ್ಟೇ ಇವಾಗ ಎಲ್ಲ ಎಲ್ಲೆಲ್ಲಿ ಕ್ರಾಸ್ ಆಗ್ತೈತೋ ಅಲ್ಲೆಲ್ಲ ಹಾಕಂತ ಬರಬೇಕು ಅಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಕ್ರಾಸ್ ಬ್ಯಾಗ್ ಹಾಕಿರೋರಿಗೆ ಅರ್ಥ ಆಗ್ತೈತೆ ಚೆನ್ನಾಗಿನ್ನ ನೀವು ಕೂಡ ಟ್ರೈ ಮಾಡಿ ನೋಡಿದ್ರಲ್ಲ ಈ ತರ ಬಂದೈತೆ ಇವಾಗ ಇಲ್ಲಿ ಈ ತರ yellow ಕಲರ್ ವೈರ್ ಇಲ್ಲಿ ವರೆಗೆ ಹಿಂಗೆ ಈ ಕಡೆ ಹೋಗೋ ವೈರ್ ಈ ಕಡೆ ಹೋಗೋ ವೈರ್ ಈ ಕಡೆ ಹಾಕಂತ ಬರಬೇಕು ಅಷ್ಟೇ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ನಾನು ಒಂದು ಸೈಡ್ ಮಾತ್ರ ಹಿಂಗೆ ತೋರಿಸಿದ್ದೀನಲ್ಲ ಇನ್ನು 3 ಸೈಡನ್ನು ಇದೇ ತರನೇ ಹಾಕಂತ ಬರಬೇಕು ನೋಡಿದ್ರಲ್ಲ ಹಿಂಗೆ ನಾನು ಹೇಳಿದ್ದೀನಲ್ಲ ಫಸ್ಟ್ ಈ 4 ನಾಟ್ಸ್ ಹಿಂಗೆ ಇದವಲ್ಲ ಫ್ರೆಂಡ್ಸ್ ರನ್ನಿಂಗ್ ವೈರಿಂಗ್ ಕಟ್ ಮಾಡಿ ಮಾಡಿದೀವಲ್ಲ ಅಲ್ಲಿ ಈ ವೈರ್ ಈ ವೈರಿಂಗ್ ಬಿಟ್ಟು ಮಧ್ಯದಲ್ಲಿರೋ ಎರಡು ವೈರ್ಗೆ ಫಸ್ಟ್ ನಾವು ಒಂದು ನಾಟ್ ಹಾಕಬೇಕು ಹಿಂಗೆ ಹಿಂಗೆ ಹಾಕಿ ಈ ಕಡೆ ಒಂದು ನಾಟು ಮತ್ತೆ ಹಿಂಗೆ ಲೆಫ್ಟ್ ಸೈಡ್ ಒಂದು ನಾಟು ಮತ್ತೆ ಮ್ಯಾಲೆ ಒಂದು ಈ ತರ ಎಲ್ಲ ಡೈಮಂಡ್ ಶೇಪ್ ಬರ್ತವೆ ಎಲ್ಲ ಫಸ್ಟ್ ಅಕ್ಕಂತ ಬರಬೇಕು ಇವಾಗ ಇಲ್ಲಿ ಕೂಡ ಹಾಗೆ ಹಾಕಬೇಕು ಇಲ್ಲಿ ಹಾಕಬೇಕು ಹಿಂಗೆ ಎಲ್ಲ ಅಕ್ಕಂತ ಬಂದ ಮೇಲೆ ಮತ್ತೆ ಈ ಮೂಲೆಗೆ ಐತಲ್ಲ ನೋಡಿದ್ರಲ್ಲ ಈ yellow ಕಲರ್ ವೈರ್ಗಳು ಇಲ್ಲಿ ಒಂದು ನಾಟ್ ಹಾಕಬೇಕು ಹಿಂಗೆ ಫಸ್ಟ್ ಮತ್ತೆ ಈ ವೈರು ಹಿಂಗೆ ಈ ವೈರ್ ಹಿಂಗೆ ಅಕ್ಕಂತ ಬರಬೇಕು ಅಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಇವಾಗ ಹೈಟ್ ಅನ್ನೋದು ಬರ್ತಿತ್ತು ಅನ್ನಮತ್ ಬ್ಯಾಗ್ ನಮಗೆ ನೋಡ್ರಲ್ಲ ಹಿಂಗೆ ಮತ್ತಿಲ್ಲಿ ನೋಡ್ರಲ್ಲ ಒಂದು ಲೈನ್ ಎಲ್ಲ ಮಿಕ್ಸ್ ಕಲರು ಮತ್ತೆ ಒಂದು ಲೈನ್ ಪ್ಯೂರ್ ಕಲರ್ ಬರ್ತೈತೆ ನೋಡ್ರಲ್ಲ ಇಲ್ಲೆಲ್ಲ ಡೈಮಂಡ್ ಶೇಪ್ ಎಲ್ಲ ಪ್ಯೂರ್ ಕಲರು ಒಂದು ಲೈನ್ ಹಿಂಗೆ ಮಿಕ್ಸ್ ಕಲರ್ ಬಂದು ಆಮೇಲೆ ಮ್ಯಾಲೆ ಪ್ಯೂರ್ ಕಲರ್ ಬರ್ತೈತೆ ಇವಾಗ ಇದ್ರ ಮೇಲೆ ಮತ್ತೆ ಬ್ಲೂ ಕಲರ್ ಬರ್ತೈತೆ ಹಂಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಒಂದು ಕಡೆ ಹಿಂಗೆ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ಇಲ್ಲಿ ಕೂಡ ಹಿಂಗೆ ಹಾಕಬೇಕು ಈ 4 4 ನಾಟ್ಸ್ ಹಿಡ್ಕೊಂಡು ಫಸ್ಟ್ ಮಧ್ಯದಲ್ಲಿರೋ ಎರಡು ವೈರ್ಗೆ ಒಂದು ನಾಟ್ ಹಾಕಿ ಆ ಕಡೆಯಿಂದ ಇಕ್ಕಡೊಂದು ಈ ಥರ ಹಾಕಬೇಕು ಮತ್ತು ಈ yellow ಕಲರ್ ವೈರ್ಗಳಲ್ಲಿ ಒಂದೊಂದು ವೈರು ಜಾಯಿಂಟ್ ಮಾಡ್ಕೊಂತ ಹೋಗಬೇಕು ನೋಡಿದ್ರಲ್ಲ ಹಿಂಗೆ ಮಧ್ಯದಲ್ಲಿ ಈ 4 ನಾಟ್ಸಲ್ಲಿ ಫಸ್ಟ್ ಬ್ಲೂ ಕಲರ್ ಹಾಕಬೇಕು ಹಿಂಗೆ ಮತ್ತೆ ರೈಟ್ ಸೈಡ್ ಒಂದು ನಾಟು ಲೆಫ್ಟ್ ಸೈಡ್ ಒಂದು ನಾಟು ಅಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಥರ ನಾವು ಹೈಟ್ ಹಾಕಂತ ಹೋಗ್ಬೇಕಷ್ಟೇ ನಾನು ಒಂದು ಕಡೆ ಎಲ್ಲ ತೋರಿಸಿದ್ದೀನಲ್ಲ ಇನ್ನು ಈ ಕಡೆ ಎಲ್ಲ ಹಾಕಬೇಕು
ನಾನೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ. ಸ್ವಲ್ಪ ಹೈಟ್ ಬರೋವರೆಗೆ ಹಾಕಿ, ನಾನು ಇಷ್ಟು ಹೈಟ್ವರೆಗೆ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಲ್ಲ ಸೈಡು ಇದೇ ಥರ ಹಾಕಂತ ಬಂದಿದ್ದೀನಿ. ನೋಡಿದ್ರಲ್ಲ ಹೆಂಗೆ ಬಂದೈತೆ. ನೋಡ್ರಲ್ಲ ಹಿಂಗೆ ನಾವು ಮಧ್ಯದಲ್ಲಿ ಎಲ್ಲೆಲ್ಲಿ ಕ್ರಾಸ್ ಆಗಿತ್ತು ಅಲ್ಲಲ್ಲೆಲ್ಲ ಹಾಕಂತ ಬರಬೇಕಷ್ಟೇ. ಇವಾಗ ನೋಡಿದ್ರಲ್ಲ ಇಲ್ಲಿ ಎರಡು ವೈರು ಹಿಂಗೆ ಕ್ರಾಸ್ ಆಗೈತಲ್ಲ, ಇಲ್ಲಿ ಇಲ್ಲಿ ಹಿಂಗೆ ನಾಟ ಹಾಕಂತ ಬರಬೇಕು. ಇವರ ಹಂಗೆ ಇಲ್ಲಿವರೆಗೆ ಹಾಕ್ಬೇಕು ಈ ವೈರ್ ತಾಂಡು. ಇದಕ್ಕೆ ಬಂದು ರನ್ನಿಂಗ್ ವೈರ್ ಅವಸರ ಇಲ್ಲ ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲ ಮತ್ತೆ ಇದನ್ನ ಎರಡು ನಾಟು ಹಿಂಗೆ ಮತ್ತು ಈ ವೈರಿಂಗೆ ಇಲ್ಲಿವರೆಗೆ ಹಾಕ್ಬೇಕು. ಇದೇ ವೈರಿಂಗೆ ಇಲ್ಲಿಗೆ ಮತ್ತು ಇಲ್ಲಿ ಮಧ್ಯದಲ್ಲಿ ನೋಡಿದ್ರಲ್ಲ ಇಲ್ಲೊಂದು ಕ್ರಾಸ್ ಆಗ್ತೈತಲ್ಲ, ಇಲ್ಲಿ ಒಂದು ನಾಟ್ ಹಿಂಗೆ ಹೈಟಾಗಿ ಇನ್ನೂ ಹಾಕಂತ ಬರಬೇಕು. ಫಸ್ಟ್ ಇಲ್ಲಿ ನಮಗೆ ಬ್ಲೂ ಕಲರ್ ನೋಡಿದ್ರಲ್ಲ ಒಂದು ಡೈಮಂಡ್ ಶೇಪ್ ಬಂದೈತಲ್ಲ, ಮತ್ತು ಇಲ್ಲಿ ಮಿಕ್ಸ್ ಕಲರಿಂಗ್ ಬಂದು ಇಲ್ಲೊಂದು ಯೆಲ್ಲೋ ಕಲರ್ ನಾಟ್ ಮೇಲೆ ಮತ್ತು ಬ್ಲೂ ಕಲರ್ ಬರ್ತೈತೆ. ಇದೇ ಥರ ತ್ರೀ ಡೈಮಂಡ್ ಬರಬೇಕನ್ನ ಮಾತು, ಆವಾಗ ಹೈಟ್ ಕರೆಕ್ಟಾಗಿ ಸರೋಗ್ತೈತೆ ಫ್ರೆಂಡ್ಸ್. ನೋಡ್ರಲ್ಲ ಹಿಂಗೆ ಕ್ರಾಸ್ ಆಗಿರೋ ಹತ್ರ ಎಲ್ಲ ಹಾಕಂತ ಹೋದರೆ ಅಷ್ಟೇ ಬರ್ತೈತೆ. ನೋಡ್ರಲ್ಲ ಇಲ್ಲೊಂದು ಡೈಮಂಡ್, ನೋಡಿ ಫ್ರೆಂಡ್ಸ್ ಕೆಳಗಡೆ ಒಂದು ಡೈಮಂಡ್ ಬಂದೈತಲ್ಲ, ಮತ್ತು ಮೇಲೆ ಎರಡನೇ ಡೈಮಂಡು, ಇನ್ನೊಂದು ಡೈಮಂಡ್ ಬಂದರೆ ಕರೆಕ್ಟಾಗಿ ಹೈಟ್ ಅನ್ನೋದು ಸರೋಗ್ತೈತೆ. ನೋಡಿದ್ರಲ್ಲ ಇಷ್ಟು ಹೈಟ್ ಬಂದೈತೆ. ಇವಾಗ ಇದೇ ಥರ ನಾವು ಪೂರ್ತಿಯಾಗಿ ಹಾಕಂತ ಬರಬೇಕು. ನಾನು ಮತ್ತೆ ಇನ್ನು ಸ್ವಲ್ಪ ಹಾಕಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಒಂದು ಸೈಡು ಇಷ್ಟು ಹೈಟ್ವರೆಗೆ ಹಾಕಿದ್ದೀನಿ. ನೋಡಿದ್ರಲ್ಲ ಇಲ್ಲಿ ಹಿಂಗೈತಲ್ಲ, ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಲ್ಲ ಇಲ್ಲಿಂದ ಫಸ್ಟ್ ಡೈಮಂಡು, ಆಮೇಲೆ ಇಲ್ಲಿ ಯೆಲ್ಲೋ ಕಲರ್ ಬಂದೈತೆ, ಮತ್ತು ಇನ್ನೊಂದು ಡೈಮಂಡು, ಮತ್ತು ಯೆಲ್ಲೋ ಕಲರ್ ಬಂದೈತೆ, ಮತ್ತು ಬ್ಲೂ ಕಲರ್, ಇನ್ನೊಂದು ಡೈಮಂಡ್ ಬಂದೈತಲ್ಲ, ತ್ರೀ ಡೈಮಂಡ್ಸ್, ಮತ್ತು ಮೇಲೆ ಯೆಲ್ಲೋ ಕಲರ್ ಲಾಸ್ಟ್ಗೆ ಹಿಂಗೆ ಹಾಕಿದ್ದೀನಿ ಯೆಲ್ಲೋ ಕಲರು. ಆಮೇಲೆ ಇವಾಗ ಈ ತ್ರೀ ನಾಟ್ ಬಿಟ್ಟು ಮತ್ತು ಇಲ್ಲಿ ತ್ರೀ ನಾಟ್ ಹಿಂಗೆ ಬರಬೇಕು, ಹಿಂಗೆ ಹಾಕಂತ ಬರಬೇಕು. ಇಲ್ಲಿವರೆಗೆ ಸಾಕು ಮಾಡಬೇಕು ಫ್ರೆಂಡ್ಸ್. ಹೈಟು ಹಾಕಿ ಸರಿ ಹೋಗ್ತೈತಿ ಈ ಹೈಟ್ ಆದರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಹೈಟ್ ಹಾಕಿದ್ದೀನಿ ನಾನು. ಇಲ್ಲಿ ಒನ್ ಡೈಮಂಡ್, ಸೆಕೆಂಡ್ ಡೈಮಂಡ್, ಥರ್ಡ್ ಡೈಮಂಡ್ ಈ ಥರ ಹಾಕಿ ಮೇಲೆ ಮತ್ತೆ ಯೆಲ್ಲೋ ಕಲರ್ ಬರೋ ಥರ ಮಾಡಿದ್ದೀನಿ ಹಿಂಗೆ. ಇವಾಗ ಈ ತ್ರೀ ನಾಟ್ಸ್ ಹಿಂಗೆ ಬಿಟ್ಟು ಮತ್ತು ಇಲ್ಲಿ ತ್ರೀ ನಾಟ್ಸ್ ಈ ಥರ ನೋಡಿದ್ರಲ್ಲ ಹಿಂಗೆ ಬರೋ ಥರ ಹಾಕಬೇಕು. ನೋಡಿದ್ರಲ್ಲ ಇಲ್ಲಿ ಕೂಡ ನಾವು ತ್ರೀ ಡೈಮಂಡ್ಸ್ ಬಂದಿದ್ದಾವೆ, ಮತ್ತು ಹಿಂಗೆ ಇಲ್ಲಿ ಪರ್ಪಲ್ ಕಲರ್ ಈ ಥರ ಬಂದೈತೆ. ಈ ಥರ ತ್ರೀ ನಾಟ್ಸ್ ಬಿಟ್ಟು ಬಿಟ್ಟು ಹಿಂಗೆ ಹಾಕಂತ ಬರಬೇಕನ್ನ ಮಾತು. ನೋಡಿದ್ರಲ್ಲ ಈ ಥರ ಪೂರ್ತಿಯಾಗಿ ಹಾಕ್ಬೇಕು ಬ್ಯಾಗು. ನಾನು ಇವಾಗ ಒಂದು ಸೈಡ್ ಮಾತ್ರ ಹಿಂಗೆ ಹಾಕಿದ್ದೀನಿ, ಇನ್ನೆಲ್ಲ ನೋಡಿದ್ರಲ್ಲ ಇದೆಲ್ಲ ಹಾಕಂತ ಬರಬೇಕು. ತುಂಬ ವೀಡಿಯೋ ಲೆಂತ್ ಹೆಚ್ಚಾಗ್ತೈತಲ್ಲ, ಅದಕ್ಕೋಸ್ಕರ ನಾನು ಇದೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಅರ್ಥ ಆಯ್ತಲ್ಲ, ಸೇಮ್ ಇದೇ ಥರನೇ ಹಾಕಬೇಕು. ನೋಡಿದ್ರಲ್ಲ ಎಲ್ಲೆಲ್ಲಿ ಕ್ರಾಸ್ ಆಗೈತೋ ಅಲ್ಲೆಲ್ಲೆಲ್ಲ ಹಾಕಂತ ಬರಬೇಕಷ್ಟೇ, ಏನು ಚೇಂಜ್ ಅನ್ನೋದು ಏನಿಲ್ಲ. ನೋಡಿದ್ರಲ್ಲ ಈ ವೈರ್ ಇವಾಗ ಇಲ್ಲಿವರೆಗೆ ಹಾಕಬೇಕು, ಮತ್ತು ಈ ವೈರ್ ಹಿಂಗೆ ಮತ್ತು ಹಿಂಗಿಂದ ಹಾಕೊಂಬರ್ಬಾರ್ದು, ಮ್ಯಾಲಿಂದ ಹಿಂಗೆ ಕೆಳಗೆ ಬರಬಾರ್ದು, ಮ್ಯಾಲಕ್ಕೆ ಹಿಂಗೆ ಹಾಕಂತ ಹೋಗ್ಬೇಕನ್ನ ಮಾತು. ನೋಡಿದ್ರಲ್ಲ ಅರ್ಥ ಆಯ್ತಲ್ಲ. ಓಕೆ ಫ್ರೆಂಡ್ಸ್ ಅರ್ಥ ಆಯ್ತಲ್ಲ, ನಾನೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ. ನೋಡಿದ್ರಲ್ಲ ಹಿಂಗೆ ತ್ರೀ ತ್ರೀಗೆ ಹಿಂಗೆ ಮಾಡಿದ್ದೀನಿ. ಇಲ್ಲಿ ನೋಡಿದ್ರಲ್ಲ ಇದು ಫಸ್ಟ್ ಡೈಮಂಡ್, ಸೆಕೆಂಡ್ ಡೈಮಂಡ್, ತ್ರೀ ಡೈಮಂಡ್ಗೆ ನಾನು ಸಾಕು ಮಾಡಿದ್ದೀನಿ. ಈ ಥರ ಹಿಂಗೆ ಬರೋ ಥರ ಹಿಂಗೆ ಹಾಕಿದ್ದೀನಿ.
ನೋಡಿದ್ರಲ್ಲ ಇವಾಗ ಇವೆಲ್ಲ ಒಳಗಡೆಗೆ ತೋರಿಸಬೇಕು ವೈರು ಫಸ್ಟ್ ಇಲ್ಲಿ ಐತಲ್ಲ ಫ್ರೆಂಡ್ಸ್ ಹಿಂಗೆ ಮೇಲೆ ಸ್ಟಾರ್ಟಿಂಗ್ ದು ಹಿಂಗೆ ಐತಲ್ಲ ಈ ಕಡೆ 3 ವೈರು ಈ ಕಡೆ ಕೂಡ 3 ವೈರ್ ಹಿಂಗೆ ಇದಾವಲ್ಲ ಫ್ರೆಂಡ್ಸ್ ಇವಾಗ ಫಸ್ಟ್ ಫಸ್ಟ್ ನಾಟ್ ಐತಲ್ಲ ನೋಡಿದ್ರಲ್ಲ ಈ ವೈರು ಈ ಕಡೆ ಲೆಫ್ಟ್ ಸೈಡ್ ಹಿಂಗೆ ತೋರಿಸಬೇಕು ಲೆಫ್ಟ್ ರೈಟ್ ಸೈಡ್ ಇರೋ ವೈರು ಹಿಂಗೆ ಇವಾಗ ನೋಡಿದ್ರಲ್ಲ ಹಿಂಗೆ ಈ ವೈರ್ ತಗೊಂಡು ಹಿಂಗೆ ಅಕ್ಕಂತ ಹೋಗಬೇಕು ಕ್ರಾಸ್ ಆಗಿ ಹೋಗ್ತೈತೆ ಅನ್ನಮಾತು ಹಿಂಗೆ ಐತಲ್ಲ ಫ್ರೆಂಡ್ಸ್ ಹಿಂಗೆ ಅಕ್ಕಂತ ಒಳಗಡೆವರೆಗೆ ಹಿಂಗೆ ಸ್ವಲ್ಪ ತೋರಿಸಬೇಕು ಮತ್ತೆ ಈ ವೈರು ಈ ಕಡೆ ಹಿಂಗೆ ತೋರಿಸಬೇಕು ನೋಡ್ರಲ್ಲ ಹಿಂಗೆ ಲೆಫ್ಟ್ ಸೈಡ್ ಇರೋ ವೈರು ಹಿಂಗೆ ರೈಟ್ ಸೈಡ್ ಹಿಂಗೆ ಒಳಗಡೆಗೆ ಹಿಂಗೆ ನೋಡಿದ್ರಲ್ಲ ಹಿಂಗೆ ತೋರಿಸ್ಕೊಂತ ಹೋಗಬೇಕು ಸ್ವಲ್ಪ ಸಿಕ್ಸ್ ನಾಟ್ಗೆ ಹಂಗೆ ಒಳಗಡೆವರೆಗೆ ತೋರಿಸಿದ್ರೆ ಬ್ಯಾಗು ಚೆನ್ನಾಗಿ ಚೆನ್ನಾಗಿ ಗಟ್ಟಿಯಾಗಿರ್ತೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಷ್ಟೇ ಇವಾಗ ಈ ವೈರ್ ಐತಲ್ಲ ಈ ವೈರು ಈ ಕಡೆಗೆ ಹಿಂಗೆ ತೋರಿಸ್ಕೊಂತ ಹೋಗಬೇಕು ಮತ್ತು ಈ ವೈರ್ ಕೂಡ ಹಿಂಗೆ ಒಳಗಡೆಗೆ ಮತ್ತು ಈ ಕಡೆ ಇರೋ ವೈರ್ಗಳೆಲ್ಲ ಹಿಂಗೆ ಇದೇ ಥರ ಎಲ್ಲ ವೈರೆಲ್ಲ ಒಳಗಡೆಗೆ ತೋರಿಸಿ ಎಕ್ಸ್ಟ್ರಾ ವೈರ್ ಏನಾನಿದ್ರೆ ಕಟ್ ಮಾಡಬೇಕು ನೋಡಿದ್ರಲ್ಲ ಹಿಂಗೆ ಈ ವೈರ್ ಕೂಡ ಹಿಂಗೆ ತೋರಿಸ್ಬೇಕಷ್ಟೇ ಫ್ರೆಂಡ್ಸ್ ತುಂಬ ಈಸಿ ನಾನೆಲ್ಲ ಪೂರ್ತಿಗೆ ಹಾಕಿ ಎಕ್ಸ್ಟ್ರಾ ವೈರೆಲ್ಲ ಕಟ್ ಮಾಡಿ ತೋರಿಸ್ತೀನಿ ಈ ಥರ ಎಲ್ಲ ನಾನು ಒಳಗಡೆಗೆಲ್ಲ ತೋರಿಸಿ ನೀಟಾಗೆಲ್ಲ ಎಕ್ಸ್ಟ್ರಾ ವೈರೆಲ್ಲ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಹಿಂಗೆ ಇವಾಗ ಒನ್ ರೋಲ್ ಪೂಜಾ ಬಾಸ್ಕೆಟ್ ಪೂರ್ತಿ ಆಗೋಯ್ತು ಇವಾಗ ಹ್ಯಾಂಡಲ್ ಯಾವುದಾದ್ರೂ ಹಾಕ್ಕೋಬೋದು ಕಜ್ಜಿಕಾಯಿ ಡಿಸೈನ್ ಆಗಲಿ ಟೂ ವೈರ್ ಹ್ಯಾಂಡಲು ತ್ರೀ ವೈರ್ ಹ್ಯಾಂಡಲ್ ಯಾವುದಾದ್ರೂ ಹಾಕ್ಕೋಬೋದು ಎಲ್ಲ ಥರ ನಾನು ಹ್ಯಾಂಡಲ್ಸ್ ಕೂಡ ಹಾಕಿದ್ದೀನಿ ಆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಐತೆ ಅದರಲ್ಲಿ ನೋಡಿ ಇವಾಗ ನಾನು ಇದಕ್ಕೆ ತ್ರೀ ವೈರ್ ಹ್ಯಾಂಡಲ್ ಹಾಕ್ತೀನಿ ನಾನು ತ್ರೀ ವೈರ್ ಹ್ಯಾಂಡಲ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಸ್ಕೇಲಿಂದ ನಾನು ಸಿಕ್ಸ್ ಸ್ಕೇಲ್ ತಗೊಂಡಿದ್ದೀನಿ ಮತ್ತು ಯೆಲ್ಲೋ ಕಲರು ಟೂ ಪೀಸು ಬ್ಲೂ ಕಲರ್ ಒನ್ ಪೀಸ್ ತಗೊಂಡಿದ್ದೀನಿ ಟೂ ವೈರ್ ಹ್ಯಾಂಡಲ್ ಹಾಕ್ತೀನಿ ಇವಾಗ ನಾನು ಟೂ ಹ್ಯಾಂಡಲ್ ಹಾಕ್ತಾಯಿದ್ದೀನಿ ಅದು ತ್ರೀ ವೈರ್ ಹ್ಯಾಂಡಲು ಇವಾಗ ನೋಡಿದ್ರಲ್ಲ ಈ ಥರ ಹಿಂಗೆ ತಗೊಂಡು ಇಲ್ಲೇ ಐತಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ತ್ರೀ ಇದಾವಲ್ಲ ಇವು ಇಲ್ಲಿ ಕೂಡ ತ್ರೀಗೆ ಈ ಕಡೆ ಈ ಕಡೆ ಹಾಕ್ಬೇಕೆ ಹ್ಯಾಂಡಲು ನಾನು ಇಲ್ಲಿಂದ ಇಲ್ಲಿಗೆ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಫಸ್ಟು ಇಲ್ಲಿ ಹಿಂಗೆ ತೋರಿಸ್ಕೋಬೇಕು ಹಿಂಗೆ ತೋರಿಸಿ ಹಿಂಗೆ ವೈರು ಸರ್ ಮಾಡ್ಕೋಬೇಕು ಹಿಂಗೆ ಕರೆಕ್ಟಾಗಿದ್ದಾವ ಇಲ್ಲ ಅಂತ ಒಂದ್ಸರಿ ಹಿಂಗೆ ಚೆಕ್ ಮಾಡ್ಕೊಂಡು ಇವಾಗ ಹ್ಯಾಂಡಲ್ ಹಾಕೋದು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಹ್ಯಾಂಡಲ್ಗೆ ಬಂದು ಸಿಕ್ಸ್ ಸ್ಕೇಲ್ ತಗೊಂಡಿದ್ದೀನಿ ತ್ರೀ ವೈರು ನೀವು ಒಂದೇ ಕಲರ್ ಕೂಡ ಹಾಕ್ಕೋಬೋದು ಹ್ಯಾಂಡಲು ಇವಾಗ ನೋಡಿದ್ರಲ್ಲ ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಫಸ್ಟ್ ಎಲ್ಲೋ ಕಲರ್ ವೈರು ಒಂದ್ರ ಮೇಲೆ ಒಂದು ಹಿಂಗೆ ಹಾಕಬೇಕು ಆಮೇಲೆ ಈ ಬ್ಲೂ ಕಲರ್ ವೈರ್ ಐತಲ್ಲ ರೈಟ್ ಸೈಡು ಅದು ಸುಮ್ಮನೆ ಹಿಂಗೆ ಇಡಬೇಕು ಆಮೇಲೆ ಇಲ್ಲಿರೋ ಬ್ಲೂ ಕಲರ್ ವೈರು ಇದ್ರ ಮೇಲಿಂದ ಇದ್ರ ಕೆಳಗಡೆಯಿಂದ ಎಲ್ಲೋ ಕಲರ್ ಕೆಳಗಡೆಯಿಂದ ಈ ಕಡೆ ಇಡಬೇಕು ಆಮೇಲೆ ಈ ವೈರ್ ಐತಲ್ಲ ಈ ವೈರು ಹಿಂಗಿಡಬೇಕು ಫ್ರೆಂಡ್ಸ್ ಲೆಫ್ಟ್ ಸೈಡ್ ಇರೋ ವೈರು ಇದ್ರ ಮೇಲಿಂದ ಬ್ಲೂ ಕಲರ್ ಕೆಳಗಡೆಯಿಂದ ಯೆಲ್ಲೋ ಕಲರ್ ಮೇಲೆ ಇಡಬೇಕು ಹಿಂಗೆ ಫಸ್ಟ್ ನಾವು ಸೆಟ್ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಈ ಕಡೆ ತ್ರೀ ವೈರ್ಸ್ ಈ ಕಡೆ ತ್ರೀ ವೈರ್ಸ್ ಇದಾವಲ್ಲ ಇವಾಗ ಒಂದು ಹಿಂಗೆ ನೋಡಿದ್ರಲ್ಲ ನಾವು ಎಕ್ಕಡೆಯಿಂದ ಹಾಕ್ಬೇಕಂತ ಇವಾಗ ಎಕ್ಕಡೆ ಆದರೂ ಫಸ್ಟು ವೈರು ಮಧ್ಯದಲ್ಲಿರೋ ವೈರು ಮ್ಯಾಲೆ ಇರ್ತೈತೋ ಆ ಕಡೆಯಿಂದ ವೈರ್ ತಗೋಬಾರ್ದು ಈ ಕಡೆಯಿಂದ ರೈಟ್ ಸೈಡಿಂದ ವೈರ್ ತಗೊಂಡು ಹಿಂಗೆ ನೋಡಿದ್ರಲ್ಲ ಲಾಸ್ಟ್ಗೆ ಇಲ್ಲೈತಲ್ಲ ಒಂದು ವೈರು ಬಿಟ್ಟು ಲಾಸ್ಟ್ ವೈರು ಅದರ ಮಧ್ಯದಲ್ಲಿ ಹಿಂಗೆ ತಗೊಂಡು ಬ್ಲೂ ಕಲರ್ ಮ್ಯಾಲಿಂದ ಯೆಲ್ಲೋ ಕಲರ್ ಕೆಳಗಡೆಗೆ ಹಿಂಗೆ ಇಡಬೇಕು
ಹಿಂಗೆ ಟೈಟಾಗಿ ಎಳ್ಕೊಂಡು ಮತ್ತಿವಾಗ ಈ ಕಡೆಗೆ ಮಧ್ಯದಲ್ಲಿರೋ ವೈರು ಮೇಲೆ ಐತಲ್ಲ ಅದಕ್ಕೋಸ್ಕರ ಇಲ್ಲಿಂದ ತಗೋಬಾರ್ದು ಇವಾಗ ವೈರು ಲೆಫ್ಟ್ ಸೈಡಿಂದ ತಗೋಬೇಕು ನೋಡಿದ್ರಲ್ಲ ಈ ವೈರ್ ಲಾಸ್ಟ್ ಐತಲ್ಲ ಹಿಂಗೆ ಕೆಳಗಡೆಯಿಂದ ಹಿಂಗೆ ತಗೊಂಡು ಈ ಲಾಸ್ಟ್ ವೈರು ಬಿಟ್ಟು ಇಲ್ಲಿ ಮಧ್ಯದಾಗ ತಗೊಂಡು ಎಲ್ಲೋ ಕಲರ್ ಮೇಲೆ ಹಿಂಗೆ ಹಾಕಿ ಇದ್ರ ಕೆಳಗಡೆ ತಗೋಬೇಕು ಮತ್ತು ಹಿಂಗೆ ಚೆನ್ನಾಗಿ ಟೈಟಾಗಿ ಎಳ್ಕೋಬೇಕು ಎಳ್ಕೊಂಡು ಮತ್ತೆ ಇವಾಗ ಎಕಡೆ ಆದರೂ ಮಧ್ಯದಾಗಿರೋ ವೈರಿಂಗ್ ಮೇಲೆ ಆಯಿತು ಆ ಕಡೆಯಿಂದ ತಗೋಬಾರ್ದು ವೈರು ನೋಡಿದ್ರಲ್ಲ ಇಲ್ಲಿ ಎರಡು ಮಧ್ಯದಲ್ಲಿ ವೈರು ಕೆಳಗಡೆ ಐತೆ ಅದಕ್ಕೋಸ್ಕರ ಈ ಕಡೆಯೇ ತಗೋಬೇಕು ಅದು ಲಾಸ್ಟ್ ವೈರ್ ತಗೊಂಡು ಕೆಳಗಡೆಯಿಂದ ಲಾಸ್ಟ್ ವೈರು ಒಂದು ವೈರ್ ಬಿಟ್ಟು ಅದರ ನಡುವೆ ಹಿಂಗೆ ತಗೊಂಡು ಈ ವೈರಿಂಗ್ ಮೇಲೆ ಹಾಕಿ ಮತ್ತು ಇನ್ನೊಂದು ವೈರ್ ಕೆಳಗಡೆಗೆ ಹಿಂಗೆ ತಗೋಬೇಕು ನೋಡಿದ್ರಲ್ಲ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಇದೇ ಥರ ಹ್ಯಾಂಡಲ್ ಪೂರ್ತಿಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ವರೆಗೂ ಹಾಕಂತ ಬರಬೇಕಷ್ಟೇ ಇದಕ್ಕೆ ಬಾಕ್ಸ್ ನಾಟ ಹ್ಯಾಂಡಲ್ ಕೂಡ ಹಾಕ್ಕೋಬೋದು ನಮ್ಮ ಇಷ್ಟ ಬಂದಿರೋ ಹ್ಯಾಂಡಲ್ ಹಾಕ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಥರ ಹ್ಯಾಂಡಲೆಲ್ಲ ಪೂರ್ತಿಯಾಗಿ ಹಾಕಂತ ಬರಬೇಕು ಮತ್ತು ನಾನು ಇನ್ನೊಂದು ಸರಿ ತೋರಿಸ್ತೀನಿ ನೋಡಿರಿ ಇವಾಗ ಹಿಂಗೆ ಇದಾವಲ್ಲ ಫ್ರೆಂಡ್ಸ್ ಇವಾಗ ಈ ಕಡೆ ತ್ರೀ ವೈರ್ಸ್ ಈ ಕಡೆ ತ್ರೀ ವೈರ್ಸ್ ಇದಾವಲ್ಲ ಮಧ್ಯದಲ್ಲಿರೋ ವೈರು ಮೇಲೆ ಐತಲ್ಲ ಈ ಕಡೆಯಿಂದ ತಗೋಬಾರ್ದು ವೈರು ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಕೆಳಗಡೆ ಐತಲ್ಲ ಅದಕ್ಕೋಸ್ಕರ ಅದು ಲಾಸ್ಟ್ ವೈರ್ ಹಿಂಗೆ ಕೆಳಗಡೆಯಿಂದ ಹಿಂಗೆ ತಗೊಂಡು ಈ ಕಡೆಗೆ ಲೆಫ್ಟ್ ಸೈಡ್ ಇರೋ ವೈರ್ನಾಗೆ ಲಾಸ್ಟ್ ವೈರು ಒಂದು ವೈರ್ ಬಿಟ್ಟು ಮಧ್ಯದಲ್ಲಿ ತಗೊಂಡು ಎಲ್ಲೋ ಕಲರ್ ಮೇಲೆ ಹಾಕಿ ಇನ್ನೊಂದು ಎಲ್ಲೋ ಕಲರ್ ಕೆಳಗಡೆಗೆ ಹಿಂಗೆ ತಗೋಬೇಕು ಮತ್ತಿವಾಗ ನೋಡಿದ್ರಲ್ಲ ಈ ಕಡೆ ಮೇಲೆ ಬಂತು ವೈರು ಮಧ್ಯದಲ್ಲಿ ಅದಕ್ಕೋಸ್ಕರ ಈ ಕಡೆ ತಗೋಬಾರ್ದು ಇಲ್ಲಿ ಐತಲ್ಲ ಈ ವೈರ್ ಹಿಂಗೆ ತಗೊಂಡು ಇಲ್ಲಿ ತಗೊಂಡು ಇದ್ರ ಮೇಲೆ ಹಾಕಿ ಮತ್ತು ಇದ್ರ ಕೆಳಗಡೆ ಈ ವೈರ್ ಕೆಳಗಡೆ ತಗೊಂಡು ಹಿಂಗೆ ಎಳ್ಕೋಬೇಕು ನೋಡಿದ್ರಲ್ಲ ಇದೇ ಥರ ಹ್ಯಾಂಡಲ್ ಪೂರ್ತಿಯಾಗಿ ಹಾಕಂತ ಬರಬೇಕು ಅಷ್ಟೇ ಫ್ರೆಂಡ್ಸ್ ಅರ್ಥ ಆಯ್ತಲ್ಲ ನಾನು ಹ್ಯಾಂಡಲ್ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಇವಾಗ ನೋಡಿದ್ರಲ್ಲ ನಾನು ಹ್ಯಾಂಡಲ್ ಪೂರ್ತಿಯಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ಥರ ಎಷ್ಟು ಹೈಟ್ ಹಾಕಿದ್ದೀನಿ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಹಾಕೋಬೋದು ಸ್ವಲ್ಪ ವೈರ್ ಹೆಚ್ಚನೇ ಆಗಿದ್ದಾವೆ ನೀವು ಸ್ವಲ್ಪ ಕಮ್ಮಿ ಕೂಡ ಕಟ್ ಮಾಡ್ಕೊರಿ ಫೋರ್ ಆ್ಯಂಡ್ ಹಾಫ್ ಸ್ಕೇಲ್ ತಗೊಂಡ್ರೆ ಕೂಡ ಸರಿ ಹೋಗ್ತೈತೆ ನೋಡಿದ್ರಲ್ಲ ಅಂದರೆ ಮತ್ತೆ ಕಮ್ಮಿ ಬಂದರೆ ಎಲ್ಲಿ ಅಂತ ನಾನು ಒಂದೇ ಸರಿ ಫೈವ್ ಸ್ಕೇಲ್ ತಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ಇವಾಗ ಹಿಂಗೆ ಹಾಕಬೇಕು ಇವಾಗ ನೋಡಿದ್ರಲ್ಲ ಇಲ್ಲಿಂದ ಈ ಮೂಲೆಗೆ ಇಲ್ಲಿಗೆ ಬರಬೇಕು ಈ ಹ್ಯಾಂಡಿಲು ಇಲ್ಲಿ ಬರಬೇಕು ನಾನು ಇನ್ನೊಂದು ಹ್ಯಾಂಡಿಲ್ ಕೂಡ ಹಾಕಿದ್ದೀನಿ ಅವಾಗೆ ಇವಾಗ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ಸ್ವಲ್ಪ ಎಕ್ಸ್ಟ್ರಾ ವೈರ್ ತಗೋಬೇಕು ಯಾವುದಾದ್ರೂ ಒಂದು ಕಲರು ನೋಡಿದ್ರಲ್ಲ ಫ್ರೆಂಡ್ಸ್ ಹಿಂಗೈತಲ್ಲ ಇವಾಗ ಈ ವೈರಿಂಗಿಟ್ಟು ಇಲ್ಲಿ ನೋಡಿದ್ರಲ್ಲ ಹಿಂಗೆ ಹಿಂಗೆ ಒಳಗಡೆಗೆ ಫಸ್ಟ್ ಹಿಂಗೆ ತೋರಿಸ್ಬೇಕು ಲೆಫ್ಟ್ ಸೈಡು ಈ ಸಣ್ಣ ವೈರ್ನ ಒಳಗಡೆಗೆ ಎಲ್ಲಾದರೂ ಒಂದು ಹತ್ರ ತೋರಿಸ್ಬೇಕು ಇವಾಗ ಈ ಹ್ಯಾಂಡಲಿಂಗ್ ಇಟ್ಟು ಇವಾಗ ಇಲ್ಲಿ ತೋರಿಸಿದೀವಲ್ಲ ಈ ಲೆಫ್ಟ್ ಸೈಡಿಂಗ್ ರೈಟ್ ಸೈಡಿಂಗ್ ಹಾಕಬೇಕು ಹಿಂಗೆ ತೋರಿಸಿ ಹಿಂಗೆ ಟೈಟಾಗಿ ಎಳ್ಕೋಬೇಕು ಮತ್ತು ಇನ್ನೊಂದ್ಸರಿ ಇಲ್ಲೇ ತಗೊಂಡು ಇವಾಗ ಕೂಡ ಹಿಂಗೆ ಚೆನ್ನಾಗಿ ಟೈಟಾಗಿ ಎಳಿಬೇಕು ಫ್ರೆಂಡ್ಸ್ ಎಳೆದು ಮತ್ತು ಇನ್ನೊಂದ್ಸರಿ ರೈಟ್ ಸೈಡಿಂಗ್ ಒಳಗಡೆಗಿಟ್ಟು ಹಿಂಗೆ ಟೈಟಾಗಿ ಎಳೆದು ಇವಾಗ ಮೇಲೆ ಐತಲ್ಲ ಇಲ್ಲಿ ಇಡಬೇಕು ಮತ್ತಿವಾಗ ಹಿಂಗೆ ಲೆಫ್ಟ್ ಸೈಡಿಂಗ್ ತಗೊಂಡು ಟೈಟಾಗಿ ಹಿಂಗೆ ಎಳೆದು ಮತ್ತು ರೈಟ್ ಸೈಡಿಂಗ್ ತೋರಿಸ್ಬೇಕು ಹಿಂಗೆ ಒಂದೊಂದು ಹತ್ರ ಎರಡೆರಡು ಸರಿ ತೋರಿಸಿದ್ರೆ ಚೆನ್ನಾಗಿ ಗಟ್ಟಿಗೆ ಕುಂದಿರ್ತೈತೆ ಹಿಂಗೆ ಚೆನ್ನಾಗಿ ಟೈಟಾಗಿ ಎಳೆದು
ಇವಾಗ ಹಿಂಗಾಗೈತಲ್ಲ ಫ್ರೆಂಡ್ಸ್, ಇವಾಗ ಈ ವೈರ್ನ ಒಳಗಡೆಗೆ ತೋರಿಸ್ಬೇಕು. ತೋರಿಸಿ ಎಕ್ಸ್ಟ್ರಾ ವೈರ್ ಇರ್ತೈತಲ್ಲ ಅದು ಕಟ್ ಮಾಡಬೇಕು. ನೋಡಿದ್ರಲ್ಲಿ ಹಿಂಗೆ ಎಕ್ಸ್ಟ್ರಾ ವೈರ್ನ ಕಟ್ ಮಾಡಬೇಕು. ಇವಾಗ ಈ ಕಡೆಗೆ ಇಡಬೇಕು ಫ್ರೆಂಡ್ಸ್. ಹಿಂಗೆ ನಾವು ಹೈಟ್ ನೋಡ್ಕೋಬೇಕು. ನೋಡ್ಕೊಂಡು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟು. ಇವಾಗ ಈ ವೈರ್ ಇದಾವಲ್ಲ ಹಿಂಗೆ ಬಿಚ್ಚಿ ಇವಾಗ ಸಿಕ್ಸ್ ವೈರ್ಸ್ ಅಲ್ಲ ಹಿಂಗೆ ತ್ರೀ ತ್ರೀ ವೈರ್ಸ್ ಇಳ್ಕೊಂಡು ಇಲ್ಲಿ ನೋಡಿದ್ರಲ್ಲ ನಾವು ಈ ಕರೆಕ್ಟಾಗಿ ಇಲ್ಲಿ ಯೆಲ್ಲೋ ಕಲರ್ ಹತ್ರ ಹಾಕಿದೀವಲ್ಲ ಅಲ್ಲಿ ಅದೇ ಥರ ಈ ಕಡೆ ಕೂಡ ಹಂಗೆ ತೋರಿಸ್ಬೇಕು. ಈ ಕಡೆ ಮೂರು ವೈರ್ ನೋಡಿದ್ರಲ್ಲ ಹಿಂಗೆ ಮತ್ತು ಈ ಕಡೆ ಕೂಡ ಮೂರು ವೈರ್. ನಾವು ಹೈಟು ಹೆಚ್ಚು ಕಮ್ಮಿ ಇವಾಗೆ ಮಾಡ್ಕೋಬೇಕು. ಹೆಚ್ಚು ಬಂದರೆ ಸ್ವಲ್ಪ ವೈರ್ ಬಿಚ್ಚಿ ಹಿಂಗೆ ಎಳ್ಕೋಬೋದು ಫ್ರೆಂಡ್ಸ್. ಕಮ್ಮಿ ಬಂದರೂ ಕೂಡ ಇವಾಗೆ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಹಾಕ್ಬಿಟ್ಟು ನಾವು ಆಮೇಲೆ ಈ ಕಡೆ ನೋಡ್ಕೋಬೇಕು. ನೋಡಿದ್ರಲ್ಲ ಈ ಹೈಟ್ ಆದರೆ ಕರೆಕ್ಟಾಗಿ ಸರೋಗ್ತೈತೆ. ಇವಾಗ ಈ ವೈರ್ಗಳೆಲ್ಲ ಒಳಗಡೆಗೆ ತೋರಿಸ್ಬೇಕು. ನೋಡಿದ್ರಲ್ಲ ವೈರ್ಗಳೆಲ್ಲ ಒಳಗಡೆಗೆ ತೋರಿಸ್ತಿದ್ದೀನಿ. ಇದರಾಗೆ ಸ್ವಲ್ಪ ದೊಡ್ಡ ವೈರ್ ಏನಾನಿದ್ರೆ ಇದನ್ನೇ ಹಿಂಗೆ ಹಾಕಂತ ಬರ್ಬೋದು. ಇವಾಗ ಹಿಂಗೆ ಐತಲ್ಲ ಫ್ರೆಂಡ್ಸ್, ಇದೇ ವೈರ್ ಒಂದು ವೈರ್ ತೆಕ್ಕೊಂಡು ಆ ಕಡೆ ಹೆಂಗಾದ್ರೆ ಹಿಂಗೆ ತೋರಿಸಿದೀವೋ ಸೇಮ್ ಅದೇ ಥರನೇ ಇಲ್ಲಿ ಕೂಡ ತೋರಿಸ್ಬೇಕು. ಈ ಥರ ಹ್ಯಾಂಡಲಿಂಗೆ ಜಾಯಿಂಟ್ ಮಾಡೋದು. ಇವಾಗ ಈ ಹ್ಯಾಂಡಲ್ ಕೂಡ ಹಿಂಗೆ ತಗೊಂಡೋಗಿ ಎಷ್ಟು ಇದರ ಹೈಟ್ ನೋಡ್ಕೊಂಡು ಹಿಂಗೆ ತೋರಿಸ್ಬೇಕು. ಸೇಮ್ ಇದೇ ಥರನೇ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ. ಪೂರ್ತಿ ಆಗೋಯ್ತು ಫ್ರೆಂಡ್ಸ್ ಬ್ಯಾಗೆಲ್ಲ. ನೋಡಿದ್ರಲ್ಲ ಬ್ಯೂಟಿಫುಲ್ ಒನ್ ರೋಲ್ ಪೂಜಾ ಬಾಸ್ಕೆಟ್ ಪೂರ್ತಿ ಆಗೋಯ್ತು. ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದೈತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ದೇವಸ್ಥಾನಕ್ಕೆ ತಗೊಂಡೋಗೋಕ್ಕೆ ಚೆನ್ನಾಗಿರ್ತೈತೆ. ಕಾಯಿ ಹೂವು ಹಣ್ಣು ಎಲ್ಲ ಹಿಡಿಸ್ತವೆ. ನೋಡಿದ್ರಲ್ಲ ಹ್ಯಾಂಡಲ್ ಕೂಡ ಟೂ ವೈರ್ ಹ್ಯಾಂಡಲ್, ಟೂ ಹ್ಯಾಂಡಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಹಿಡ್ಕೊಳಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ಒನ್ ರೋಲ್ ಪೂಜಾ ಬಾಸ್ಕೆಟ್ ರೆಡಿ ಆಗೋಯ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.